ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರ್ ಬಿ ಐನಲ್ಲಿ ಇರತಕ್ಕಂತಹ ಖಾಲಿ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಸೊ ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸೊ ಇಲ್ಲಿ 950 ಹುದ್ದೆಗಳು ಖಾಲಿ ಇರ್ತವೆ. ಈ ಒಂದು ಹುದ್ದೆಗಳಿಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಹುದ್ದೆಗಳಿಗೆ ನಮ್ಮ ಕನ್ನಡಿಗರು ಮಾತ್ರ ಅರ್ಜಿನ ಸಲ್ಲಿಸುವಂತಹ ಒಂದು ರೀತಿನ ಇವರು ಈ ಸತಿ ಇಟ್ಟಿದ್ದಾರೆ. ಇದು ತುಂಬ ಒಳ್ಳೆಯದು. ಸೊ ಹಾಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವಾಗ ಅವ್ರು ಬಿಟ್ಟಿರುವಂತಹ ಅಫಿಷಿಯಲ್ ನೋಟಿಫಿಕೇಷನ್ನ, ಸ್ನೇಹಿತರ ಅಫಿಷಿಯಲ್ ನೋಟಿಫಿಕೇಷನ್ನು, ಹುದ್ದೆ ಹೆಸರು ಬಂದು ಅಸಿಸ್ಟೆಂಟ್ ಅಂತ. ಸೊ ಮೊದಲಿಗೆ ಇವರು ಇಂಪಾರ್ಟೆಂಟ್ ಡೇಟ್ಸ್ನ ಹೇಳಿದ್ದಾರೆ. ಸೊ ಏನಂದರೆ ಲಿಂಕು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ದಿನಾಂಕ 17ನೇ ತಾರೀಕಿಂದನೇ ಲಿಂಕು ಇದು ಆಕ್ಟಿವೇಟ್ ಆಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ. ಸೊ ಅಂದರೆ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 8/3/2022, 8/3/2022 ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ಅಂದರೆ ಇನ್ನೂ 20 ದಿನ ಟೈಮ್ ಇರುತ್ತೆ, ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಹಾಗೆಯೇ ಪ್ರಿಲಿಮಿನರಿ ಟೆಸ್ಟ ಇವರು ದಿನಾಂಕ 26/7/2027 ಈ ದಿನಾಂಕದಂದು ಇವರು ಮಾಡುವಂತಹ ಸಂಭವನೀಯತೆ ಇರುತ್ತೆ. ಸೊ ನೀವು ಅಲ್ಲಿ ತನಕ ಅಂದರೆ ಅರ್ಜಿನ ಸಲ್ಲಿಸಿದ ತಕ್ಷಣವೇ ನೀವು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆಯೇ ಮೈನ್ ಟೆಸ್ಟು ಯಾವಾಗಿರುತ್ತೆ ಅಂದರೆ ಮೇ ತಿಂಗಳಲ್ಲಿ ಇರುತ್ತೆ, ಮೇ 2022 ತಿಂಗಳಲ್ಲಿ ಆಸುಪಾಸಿನಲ್ಲಿ ಇದು ಇರುತ್ತೆ. ಸ್ನೇಹಿತರೆ, ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, www.rbi.org.in ಇಲ್ಲಿಗೆ ನೀವು ಹೋಗಬೇಕಾಗತ್ತೆ. ಸೊ ನಾನು ಈ ಲಿಂಕ್ನ ನಮ್ಮ ವಾಟ್ಸಪ್ ಗ್ರೂಪು ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಬೇಕಿದ್ರೆ ಅರ್ಜಿನ ಸಲ್ಲಿಸೋದಕ್ಕೆ ಹೋಗಬಹುದು. ಸ್ನೇಹಿತರೆ, ಇದು RBI ಸೆಂಟ್ರಲ್ ಆಗಿರೋದ್ರಿಂದ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಕಾಲ್ ಫಾರ್ಮ್ ಆಗಿರುತ್ತೆ. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂದರೆ ಬೆಂಗಳೂರು ಡಿಸ್ಟಿಕಲ್ಲೂ ಕೂಡ, ಬೆಂಗಳೂರಲ್ಲೂ ಕೂಡ 74 ಹುದ್ದೆಗಳು ಖಾಲಿರ್ತವೆ. ಸೊ ಈ ಒಂದು ಹುದ್ದೆಗಳಿಗೆ ಬೇರೆ ಯಾವ ರಾಜ್ಯದವರು ಕೂಡ ಅರ್ಜಿನ ಸಲ್ಲಿಸೋಂಗಿಲ್ಲ. ಇನ್ ಕೇಸ್ ಅರ್ಜಿ ಸಲ್ಲಿಸಿದ್ರು ಕೂಡ ಇವರಿಗೆ ಕನ್ನಡ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಆ ಟೆಸ್ಟಲ್ಲಿ ಇವರು ಪಾಸ್ ಆಗಲೇಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಿನಿಮಮ್ 20 ವರ್ಷ ಎಲ್ಲರಿಗೂ ಆಗಿರಬೇಕಾಗುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ನಿಮಗೆ 20 ಇಯರ್ಸ್ ಏಜ್ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಆದರೆ 28 ಇಯರ್ಸು ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಏಜ್ನ ಇವರು ಇಟ್ಟಿರ್ತಾರೆ. ಸೊ ಅದೇ ನೀವೇನಾದರೂ SC ST ಆಗಿದ್ದರೆ ನಿಮಗೆ 33 ವರ್ಷದ ತನಕ ಅರ್ಜಿ ಸಲ್ಲಿಸೋದಕ್ಕೆ ನೀವು ಅರ್ಹರಾಗಿರ್ತೀರ. ಅದೇ ನೀವು OBC ಅಂಡ್ರಲ್ಲಿ ಬರ್ತೀನಿ ಅಂದರೆ 31 ವರ್ಷದ ತನಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಸ್ನೇಹಿತರೆ, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಿಗ್ರಿ ಇದ್ದರೆ ಸಾಕು. ಎನಿ ಡಿಗ್ರಿ ಇದ್ದರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಇದರಲ್ಲಿ ನೀವು ಮಿನಿಮಮ್ 50% ಮಾರ್ಕ್ಸ್ಗಳನ್ನ ತೊಗೊಂಡು ಪಾಸ್ ಆಗಿರಬೇಕಾಗುತ್ತೆ. ಯಾರು? ಜನರಲ್ ಮತ್ತು ಮಿಕ್ಕುಳಿದಂತಹ ವರ್ಗದವರು. ಅದೇ SC ST ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಆದವರು ಬರೀ ಜಸ್ಟ್ ಪಾಸ್ ಆದರೆ ಸಾಕಾಗುತ್ತೆ. ಸ್ನೇಹಿತರೆ, ಇನ್ನು ಪ್ರಿಲಿಮಿನರಿ ಟೆಸ್ಟ್ಗೆ ಇರುವಂಥ ಸಿಲೆಬಸ್ ಏನಂದರೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜು 30 ಕ್ವೆಶನ್ಸ್ ಇರುತ್ತೆ, 30 ಮಾರ್ಕ್ಸು, ಇದಕ್ಕೆ 20 ಮಿನಿಟ್ಸು. ಹಾಗೆಯೇ ನ್ಯೂಮರಿಕ್ ಎಬಿಲಿಟಿ 35 ಕ್ವೆಶನ್ಸ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ, 20 ಮಿನಿಟ್ಸ್ ಟೈಮ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ 35 ಕ್ವೆಶನ್ಸು, 35 ಮಾರ್ಕ್ಸು, 20 ಮಿನಿಟ್ಸು. ಸೊ ಅಂದರೆ 100 ಕ್ವೆಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ ಇರುತ್ತೆ, 1 ಗಂಟೆ ಅಂದರೆ 60 ನಿಮಿಷದಲ್ಲಿ ನಿಮಗೆ ಈ ಒಂದು ಎಕ್ಸಾಮಿನೇಷನು ಮುಗಿಯುತ್ತೆ. ಹಾಗೆಯೇ ಮೈನ್ ಎಕ್ಸಾಮಿನೇಷನ್ ನೋಡೋದಾದರೆ, ಸೊ ಫಸ್ಟು ಟೆಸ್ಟ್ ರೀಸನಿಂಗ್ ಅಂತ ಇರುತ್ತೆ, ರೀಸನಿಂಗ್ ಟೆಸ್ಟ್ ಇರುತ್ತೆ. ಸೊ ಇದು ಅಷ್ಟೇ, 40 ಕ್ವೆಶನ್ 40 ಮಾರ್ಕ್ಸು, ಟೈಮ್ ಮಾತ್ರ 30 ನಿಮಿಷ ಇರುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಸೊ ಇದಕ್ಕೂ ಅಷ್ಟೇ 40 ಕ್ವೆಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, 30 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಹಾಗೆ ಟೆಸ್ಟ್ ನ್ಯೂಮರಿಕಲ್ ಎಬಿಲಿಟಿನೂ ಅಷ್ಟೇ 40 30 ನಿಮಿಷ ಟೈಮ್ ಇರುತ್ತೆ. ಜನರಲ್ ಅವೇರ್ನೆಸ್ಸು ಹಾಗೆಯೇ 40 ಕ್ವೆಶನ್ಸ್ ಇರುತ್ತೆ, 40 ಮಾರ್ಕ್ಸ್ಗೆ ಇರುತ್ತೆ, 25 ನಿಮಿಷಕ್ಕೆ ಇರುತ್ತೆ. ಇನ್ನು ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅಂತ ಮಾಡ್ತಾರೆ, ಸೊ ಇದು ಅಷ್ಟೇ 40 ಕ್ವೆಶನ್ಸು, 40 ಮಾರ್ಕ್ಸ್ಗೆ 20 ನಿಮಿಷ ಟೈಮ್ ಇರುತ್ತೆ. ಸೊ ಟೋಟಲು 200 ಕ್ವೆಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗಿರುತ್ತೆ, 135 ನಿಮಿಷದಲ್ಲಿ ನೀವು ಈ ಒಂದು ಪರೀಕ್ಷೆನ ಪಾಸ್ ಆಗಬೇಕಾಗತ್ತೆ. ಸ್ನೇಹಿತರೆ, ಇಷ್ಟು ಪರೀಕ್ಷೆಗಳನ್ನ ಪಾಸ್ ಆದ ನಂತರ ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಅಂದರೆ LPT ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದು ಅವರದ್ದೇ ಸ್ಟೇಟ್ ಆದಂತಹ ಯಾರಿಗೂ ತೊಂದರೆ ಆಗೋದಿಲ್ಲ. ಬೇರೆ ಸ್ಟೇಟಿಂದ ಬೇರೆ ಸ್ಟೇಟ್ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಬರೋರಿಗೆ ಕನ್ನಡದಲ್ಲೇ ಕ್ವೆಶನ್ಸ್ಗಳನ್ನ ಕೇಳ್ತಾರೆ, ಅವರು ಕನ್ನಡದಲ್ಲೇ ಅರ್ಥ ಮಾಡಿಸ್ಕೊಂಡು ಮತ್ತು ಕನ್ನಡದಲ್ಲೇ ರಿಪ್ಲೈ ಮಾಡ್ಕೋಬೇಕು. ಸೊ ಈ ಥರ ಇದು ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ನಮ್ಮವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಬೇರೆ ಸ್ಟೇಟಿಂದ ಅಪ್ಲೈ ಮಾಡೋವಂಥವ್ರಿಗೆ ತೊಂದರೆ ಇರುತ್ತೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ವೇತನ ನೋಡೋದಾದರೆ, ಸೊ ಇಲ್ಲಿ 20,700 ಬೇಸಿಕ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಅಲೋಯನ್ಸು ಸೇರಿಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 45,000 ನಿಮಗೆ ಸ್ಟಾರ್ಟಿಂಗೇ 45,000 ವೇತನ ನಿಮಗೆ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲ ನಡೆಯುತ್ತೆ ಅಂದರೆ, ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟರಲ್ಲಿ ಪ್ರಿಲಿಮಿನರಿ ಟೆಸ್ಟ್ ನಡೆಯುತ್ತೆ. ಇನ್ನು ಮೈನ್ ಎಕ್ಸಾಮಿನೇಷನ್ ನೋಡಿಕೊಂಡ್ರೆ ಬೆಂಗಳೂರು, ಹುಬ್ಳಿ, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟು ಡಿಸ್ಟಿಕಲ್ಲಿ ಮೈನ್ಸು, ಇಷ್ಟು ಡಿಸ್ಟಿಕಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇವರು ನಡೆಸ್ಕೊಡ್ತಾರೆ. ಸ್ನೇಹಿತರೆ, ಮತ್ತೆ ಒಂದು ಸಾರಿ ಹೇಳ್ತೀನಿ, ಅರ್ಜಿ ಸಲ್ಲಿಸೋದಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ.
ದಿನಾಂಕ 17ರಿಂದಲೇ ಇದು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಲಾಸ್ಟ್ ಡೇಟ್ ನೋಡೋದಾದರೆ 8/3/2022 ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಹುದ್ದೆ ಹೆಸರು ಚೆನ್ನಾಗಿದೆ, ಹುದ್ದೆನೂ ಕೂಡ ಚೆನ್ನಾಗಿದೆ, ಸಂಸ್ಥೆನೂ ಕೂಡ ಚೆನ್ನಾಗಿದೆ. ಯಾವುದೇ ಡಿಗ್ರಿ ಆಗಿರೋವಂಥವ್ರು ಈಗಲೇ ಅಪ್ಲೈ ಮಾಡಿ ಹಾಗೆಯೇ ಈಗಲಿಂದನೇ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಮಾಹಿತಿ ಏನಾದರೂ ನಿಮಗೇನೋ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗೂ ಹಾಗೆ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಜಾಯ್ನ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ನೋಟಿಫಿಕೇಷನ್ ಕೂಡ ನಮ್ಮ ವಾಟ್ಸಪ್ ಗ್ರೂಪು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.